ವೀಕ್ಷಕರೆ ಶ್ರೀದೇವಿ ಸಾನಿಧ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತು ನಾವು ಕಾಪುವಿನ ಶ್ರೀ ಮಾರಿಗುಡಿ ದೇವಸ್ಥಾನದಲ್ಲಿ ಇದ್ದೇವೆ ಕಾಪು ಹೆಸರೇ ಹೇಳುವಂತೆ ಕಾಪಾಡು ಎಂದರ್ಥ ಕಾಪುವಿನಲ್ಲಿ ನೆಲೆಸಿರುವ ಶ್ರೀ ಮಾರಿಯಮ್ಮನ ದರ್ಶನ ಮಾಡಲು ಅನೇಕ ಊರುಗಳಿಂದ ಭಕ್ತರು ಬರುತ್ತಾರೆ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ಇವತ್ತು ನಿಮಗೆ ಕಾಪುವಿನ ಶ್ರೀ ಮಾರಿಗುಡಿ ದೇವಸ್ಥಾನದ ದರ್ಶನವನ್ನ ಮಾಡಲಿದ್ದೇವೆ ಬನ್ನಿ ವೀಕ್ಷಕರೇ ಹಾಗಾದರೆ ಕಾಪುವಿನ ಶ್ರೀ ಮಾರಿಗುಡಿ ದೇವಸ್ಥಾನದ ದರ್ಶನವನ್ನ ಮಾಡೋಣ ಕಾಪು ಮಾರಿಗುಡಿ ಉಡುಪಿ ಜಿಲ್ಲೆಯಲ್ಲಿನ ಪುಣ್ಯಕ್ಷೇತ್ರ ಕಾಪುವಿನಲ್ಲಿ ನೆಲೆನಿಂತ ಮಾರಿಯಮ್ಮ ಅತ್ಯಂತ ಶಕ್ತಿ ದೇವತೆ ಎಂದೇ ಪ್ರಸಿದ್ಧಳು ಶಕ್ತಿ ದೇವಿಯ ಪವಿತ್ರ ಪೀಠಗಳಲ್ಲಿ ಕಾಪು ಕ್ಷೇತ್ರದಲ್ಲಿರುವ ಶ್ರೀ ದೇವಿ ಮಾರಿಯಮ್ಮ ದೇವಸ್ಥಾನವೂ ಒಂದು ಇಲ್ಲಿಗೆ ಕೇವಲ ಉಡುಪಿ ಜಿಲ್ಲೆಯವರು ಮಾತ್ರವಲ್ಲದೆ ವಿವಿಧ ರಾಜ್ಯದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಇವರೆಲ್ಲರಿಗೂ ಮುಖ್ಯ ಆರಾಧ್ಯ ದೇವತೆ ಮಾರಿಯಮ್ಮನೇ ಆಗಿದ್ದಾಳೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ದೈವಾನು ದೇವರುಗಳ ತವರೂರು ಕಾಪು ಮಾರಿಯಮ್ಮನ ಕ್ಷೇತ್ರ ಉಡುಪಿ ಜಿಲ್ಲೆಯಾದ್ಯಂತ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರವಾಗಿದೆ ತುಳುನಾಡಿನ ಪ್ರಸಿದ್ಧ ಜಾತ್ರೆ ಪಟ್ಟಿಯಲ್ಲಿ ಕಾಪುವಿನ ಮಾರಿ ಪೂಜೆ ಕೂಡ ಹೌದು ಇಷ್ಟೊಂದು ಪ್ರಖ್ಯಾತಿಯನ್ನು ಹೊಂದಿರುವ ಕಾಪುವಿನ ಶ್ರೀ ಮಾರಿಯಮ್ಮ ಸಕಲರನ್ನು ಕಾಯುವ ಮಹಾಶಕ್ತಿಯಾಗಿ ನೆಲೆಸಿರುವಳು ಕಾಪುವಿನ ಈ ಶ್ರೀ ಕ್ಷೇತ್ರ ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿದೆ ಈ ದೇವಿಯ ಶಕ್ತಿಯನ್ನು ಸಾರುವ ಹಾಗೂ ಪವಾಡಗಳಿಗೆ ನಿದರ್ಶನವೆಂಬಂತೆ ನೈಜ ಕಥೆಯೊಂದಿದೆ ಕಣ್ಣೂರಿನಿಂದ ಕೊಲ್ಲೂರಿಗೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ಕುರುಡನೋರ್ವ ನಡೆದು ನಡೆದು ಸುಸ್ತಾಗಿ ವಿಶ್ರಾಂತಿ ಮಾಡಲೆಂದು ಒಂದು ಮರದ ಕಟ್ಟೆಯಲ್ಲಿ ಆಯಾಸವನ್ನು ನಿವಾರಿಸಿಕೊಳ್ಳಲು ಕುಳಿತುಕೊಂಡರು ಅವರ ಆಯಾಸ ತಗ್ಗುತ್ತಿದ್ದಂತೆ ಯಾರೋ ಒಬ್ಬ ದಾರಿಹೋಕನನ್ನು ಇದು ಯಾವ ಊರೆಂದು ಕೇಳಿದರಂತೆ ದಾರಿಹೋಕನು ಕಾಪು ಎಂದು ಉತ್ತರ ನೀಡಿದನು ಕುರುಡ ತುಂಬಾ ಸಂತಸಗೊಂಡು ಕಾಪು ಓ ಎಂಥ ಸತ್ಯದ ನಾಡು ಎಂದು ಉದ್ಗಾರವೆತ್ತುತ್ತ ಕಣ್ಣಿನ ರೆಪ್ಪೆ ಬಡಿದರಂತೆ ಆ ಕ್ಷಣವೇ ಅವನಿಗೆ ಕಣ್ಣು ಕಾಣತೊಡಗಿತು ಅವನಿಗೆ ದೃಷ್ಟಿ ಬಂತು ಎಂಬುದಾಗಿ ಕಾಪುವಿನ ಬಗ್ಗೆ ದಂತಕತೆ ಇದಾಗಿದೆ ಕಾಪು ಎಂದರೆ ಕಾಪಾಡು ಎಂದರ್ಥ ಕಾಪುವಿನಂತ ಪುಣ್ಯದ ಊರು ಬೇರೊಂದಿಲ್ಲ ಕಾಪುಗೆ ಮಾರಿಯಮ್ಮನ ಆಗಮನ ಒಂದು ಐತಿಹಾಸಿಕ ಘಟ್ಟದಲ್ಲಿ ಸಂಭವಿಸಿತು ಕ್ರಿಸ್ತಶಕ 1843ರಲ್ಲಿ ಬಸಪ್ಪ ನಾಯಕನು ಕಾಪುವಿನ ಸಮುದ್ರ ತೀರದಲ್ಲಿ ಮನೋಹರಗಡ ಎಂಬ ಸಣ್ಣ ಕೋಟೆಯನ್ನು ಮಲ್ಲಾರಿನಲ್ಲಿ ಸೈನ್ಯ ನಿಲ್ಲುವುದಕ್ಕೆ ದೊಡ್ಡ ಕೋಟೆಯನ್ನು ನಿರ್ಮಿಸಿದ ಕಾಪುವಿಗೆ ಸೈನ್ಯದೊಂದಿಗೆ ದಂಡನ ಮಾರಿಯಾಗಿ ಮಾರಿಯಮ್ಮ ಆಗಮಿಸಿದಳು ಕೋಟೆ ಮನೆ ಕೋಟೆ ಸೇರ್ವೆಕಾರರು ರಾಣ್ಯದವರು ಇಂದಿಗೂ ಮಲ್ಲಾರು ಕೋಟೆಯ ಸಮೀಪ ನೆಲೆಯಾಗಿರುವುದನ್ನು ನಾವು ಕಾಣಬಹುದು ಅವರೆಲ್ಲರ ಭಾಗವಹಿಸುವಿಕೆಯಲ್ಲಿ ಮಾರಿ ಪೂಜೆ ನೆರವೇರುತ್ತದೆ ಮಾರಿಯಮ್ಮ ದಂಡಿನ ಮಾರಿಯಾಗಿ ಬಂದ ಶಕ್ತಿ ದೇವತೆ ಸರ್ವಮಂಗಲಮಲ್ಲಿ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯ ತಂಬಕೆ ದೇವಿ ನಾರಾಯಣ ನಮಸ್ತೆ ವಿಶೇಷ ದಾರಿ ಈ ಕಾಪುನಲ್ಲಿ ಮೂರು ಮಾರಿಗುಡಿ ಉಂಟು ಒಂದು ಹಾಳೆ ಮಾರಿಯಮ್ಮ ಒಂದು ಹೊಸ ಮಾರಿಯಮ್ಮ ಹಾಗೆ ಮೂರನೇ ಮಾರಿಯಮ್ಮ ಅಂತ ಈ ಜಾಗದಲ್ಲಿ ಮಾರಿಯಮ್ಮ ಹೇಗೆ ಬಂದರು ಅಂದರೆ ಸಿರ್ಸಿಯಿಂದ ಬಂದ ಮಾರಿಕಾಂಬೆ ಮುಂಚೆ ಕೋಟೆಯ ಟಿಪ್ಪು ಸುಲ್ತಾನ ಕಾಲದಲ್ಲಿ ಕೋಟೆ ಸೇರುವಾರ ಅಂತ ಇಲ್ಲಿ ಕೋಟೆಯನ್ನು ಕಾಯಲಿಕ್ಕೆ ಬಂದಿದ್ದರು ಆಗ ಅವರೊಟ್ಟಿಗೆ ಬಂದ ದೇವಿ ಹಾಗೆ ಇಲ್ಲಿ ಸುರುವಿಗೆ ಮೊದಲಿಗೆ ಅಲ್ಲಿ ಮಲ್ಲಾರ್ನಲ್ಲಿ ಕೋಟೆ ಮಾರಿಯಮ್ಮ ಅಂತ ಉಂಟು ಅಲ್ಲಿ ಬಂದು ನೆಲೆಸಿದ್ರು ಅಲ್ಲಿಂದ ಇಲ್ಲಿ ಹಳೆ ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದು ಅಲ್ಲಿ ಕೊಂಕಣಿ ಮತ್ತು ಬೇರೆಯವರಿಗೆಲ್ಲ ಸ್ವಲ್ಪ ಇದಾಗಿ ಅಲ್ಲಿ ಮುಂಚೆ ಬೀಡಿನ ಬಳ್ಳಾಳ್ ಅಂತಂದಿದ್ದರು ಅವರು ಕಾಪು ಲಕ್ಷ್ಮೀ ದೇವಸ್ಥಾನದಲ್ಲಿ ಹೋಗಿ ದೇವರತ್ನ ಪ್ರಾರ್ಥನೆ ಮಾಡಿದ್ರು ನಮಗೆ ಹೀಗೆ ಆಗಿದೆ
ನಮಗೆ ಒಂದು ಸ್ಥಳ ಬೇಕು, ನಮಗೆ ಮಾರಿಯಮ್ಮನ ಆರಾಧನೆ ಮಾಡಲಿಕ್ಕೆ ಒಂದು ಸ್ಥಳ ಬೇಕು ಅಂತ ಕೇಳಿದರು. ಹಾಗೆ ಅವರಿಗೆ ರಾತ್ರಿಯಲ್ಲಿ ಒಂದು ಕನಸಿನಲ್ಲಿ ಬಂದರು. ಬಂದರೆ ಇಂದಿಂಥ ಜಾಗದಲ್ಲಿ ನಾನು ಪ್ರಸಾದ ಹಾಕಿದ್ದೇನೆ, ಅಲ್ಲಿ ಹೋಗಿ ನನ್ನನ್ನು ಪ್ರತಿಷ್ಠಾಪಿಸು, ಹಾಗೆ ಮತ್ತೆ ಒಳ್ಳೆ ಆಗ್ತದೆ ಅಂತ ಹೇಳಿದಂತೆ. ಹಾಗೆ ಮರುದಿವಸ ಬಂದು ನೋಡುವಾಗ ಆ ಜಾಗದಲ್ಲಿ ಇಲ್ಲಿ ಈ ಸ್ಥಳದಲ್ಲಿ ದೇವರ ಪ್ರಸಾದ ಇತ್ತಂತೆ. ಅದ ಮೇಲೆ ಇಲ್ಲೇ ಒಂದು ದೇವರನ್ನೆಲ್ಲ ಪ್ರತಿಷ್ಠಾ ಮಾಡಿ ಗದ್ದಿಗೆಯನ್ನೆಲ್ಲ ಪ್ರಾರಂಭ ಮಾಡಿ ಇಲ್ಲಿ ಆರಾಧನೆ ಮಾಡ್ತಿದ್ರು. ಸುರುವಿಗೆಲ್ಲ ಕಳಸ ಇಟ್ಟು ಎಲ್ಲ ದೇವರನ್ನ ಆರಾಧನೆ ಮಾಡ್ತಿದ್ರು. ಈಗ ಅದಕ್ಕೆ ಮರದ ಗೊಂಬೆಯೆಲ್ಲ ಮಾಡಿ ಆ ಸುರುಗೆ ಕಲಸ ಇಟ್ಟು ಅದರ ಮೇಲೆ ಮರದ ಗೊಂಬೆಯನ್ನಿಟ್ಟು ಅಲಂಕಾರ ಮಾಡಿ ಎಲ್ಲ ಪೂಜಿಸುತ್ತಿದ್ದಾರೆ ಈ ಜಾಗದಲ್ಲಿ. ಹಾಗೆ ನಮ್ಮ ಪೂರ್ವಿಕರೆಲ್ಲ ಆರಾಧನೆ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಪೂರ್ವಿಕರೆಲ್ಲ ಪೂಜೆ ಮಾಡ್ತಿದ್ರು, ಸುರುಗೆ ನಮ್ಮ ಅಜ್ಜ ಮಾಡ್ತಿದ್ರು, ಆಮೇಲೆ ನಮ್ಮ ದೊಡಪ್ಪ ಮಾಡಿದ್ರು, ಆಮೇಲೆ ನಮ್ಮ ತಂದೆ 47 ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ. ಹಾಗೆ ಈ ಜಾಗದಲ್ಲಿ ಹಾಗೆ ವರ್ಷದಲ್ಲಿ 3 ಮಾರಿ ಪೂಜೆ ಆಗ್ತದೆ, ಒಂದು ಮಾರ್ಚ್ ತಿಂಗಳಲ್ಲಿ, ಒಂದು ಜುಲೈ ತಿಂಗಳಲ್ಲಿ, ಒಂದು ನವಂಬರ್ ತಿಂಗಳಲ್ಲಿ. ಹಾಗೆ ನವರಾತ್ರಿಯಲ್ಲಿ 10 ದಿವಸ ಒಂದೊಂದು ದೇವಿಯ ಅಲಂಕಾರ ಮಾಡಿಕೊಂಡು ಆರಾಧನೆ ಮಾಡ್ತಿದ್ದೇವೆ. ಹಾಗೆ ಈ ಜಾಗದಲ್ಲಿ ಭಕ್ತ ಹಾಗೆ ಗದ್ದಿಗೆ ಪ್ರಾಮುಖ್ಯ ಅಂತೆ ಈ ಜಾಗದಲ್ಲಿ. ಆ ಗದ್ದಿಗೆಯಲ್ಲಿ ನಾವು ಎಲ್ಲ ಪೂಜೆ ಮಾಡೋದಂದರೆ ಗದ್ದಿಗೆಗೆ, ಗದ್ದಿಗೆ ಪೂಜೆ ಮಾಡಿದರೆ ದೇವರಿಗೆಲ್ಲ ಒಳ್ಳೆಯ ಅನುಗ್ರಹ ಮಾಡ್ತಾನೆ ಅಂತ ಶಾಸ್ತ್ರ ಹೇಳಿದ್ದಾರೆ. ಹಾಗೆ ಅವರ ತಂಗಿಯಾದ ಮಾತಂಗಿ, ಮಾತಂಗಿ ಅಂದರೆ ಆ ಕುರುಬ ಜನಾಂಗದವರು ಎಲ್ಲ ಆರಾಧನೆ ಮಾಡ್ತಿದ್ದ ದೇವಿ, ಅವಳ ತಂಗಿ ಮಾತಂಗಿ ಅಂತ. ಅವಳನ್ನು ಇಲ್ಲಿ ದೇವಿಯರಿಗೆ ಮಹಾತಾಯಿಗೆಲ್ಲ ಪಂಚಗಜ್ಜಾಯ ಮತ್ತು ಹಣ್ಣುಗಾಯಿ ಒಂದು ಸಮರ್ಪಣೆ ಸಸ್ಯಹಾರ. ಹಾಗೆ ಉಚ್ಚಂಗಿಗೆ ಅಂದೆ ಅದಕ್ಕೆ ಕುರಿ ಮಾಂಸ ಕೋಳಿಯೆಲ್ಲ, ಕೋಳಿ ಮತ್ತು ಕುರಿಯೆಲ್ಲ ಮತ್ತೆ ಅರ್ಪಣೆ ಮಾಡ್ತಿದ್ದಾರೆ. ಹಾಗೆ ಮತ್ತೆ ಅದಕ್ಕೆ ಅಮೃತ ಅಂತುಂಟು, ಈ ತುರುಳಿನಲ್ಲಿ ಎಲ್ಲ ಕಲಿ ಅಂತ ಹೇಳ್ತಾರೆ, ಅದೆಲ್ಲ ದೇವರಿಗೆಲ್ಲ ಪ್ರಾಮುಖ್ಯತೆ. ಹಾಗೆ ಈ ಜಾಗದಲ್ಲಿ ಆ ದೇವರೆಲ್ಲ ನಮ್ಮಿ ಅಂತ ಭಕ್ತರಿಗೆ ಎಲ್ಲ ಇಷ್ಟಾತನ ಎಲ್ಲ ಇಡಿಸ್ತಂತೆ. ಹಾಗೆ ಮದುವೆ ಆಗದವರಿಗೆ ಮದುವೆ, ಹಾಗೆ ಸಂತಾನ ತೊಂದರೆ ಇದ್ದರಲ್ಲೆಲ್ಲ ಸಂತಾನ ಭಾಗ್ಯ, ಹಾಗೆ ಒಳ್ಳೆ ಸಂಪತ್ತೆಲ್ಲ ಅನುಗ್ರಹ ಮಾಡ್ತಿದ್ದಾರೆ. ಹಾಗೆ ಈ ಜಾಗದಲ್ಲಿ ಇನ್ನೂ ನಮ್ಮ ಜೀರ್ಣೋದ್ಧಾರೆಲ್ಲ ಆಗ್ತಾ ಉಂಟು. ಸುಮಾರು 35 ಕೋಟಿಯ ವೆಚ್ಚದಲ್ಲಿ ಜೀರ್ಣೋದ್ಧಾರ ಎಲ್ಲ ದೇವರೆಲ್ಲ ಪ್ರತಿಷ್ಠೆ ಮಾಡ್ತಿದ್ದಾರೆ, ಅದಕ್ಕೆಲ್ಲ ಆಗ್ತಾ ಉಂಟು. ಅದಕ್ಕೆಲ್ಲ ದೇವರೆಲ್ಲ ಭಕ್ತ ಜನರೆಲ್ಲ ಒಳ್ಳೆಯ ಸಹಕಾರ ಎಲ್ಲ ನೀಡಬೇಕು. ಹಾಗೆ ಈ ಜಾಗದಲ್ಲಿ ನಮ್ಮಿ ಅಂತ ಭಕ್ತರಿಗೆಲ್ಲ ಇಷ್ಟಾತನೆಲ್ಲ ಈಡೇರಿಸುವಂಥ ದೇವಿಯ ಕಾಪುದ ಅಪ್ಪ ಅಂತ ಹೆಸರನ್ನು ಕೀರ್ತಿಯೆಲ್ಲ ಉಂಟು. ಆದ್ದರಿಂದ ಈ ಜಾಗದಲ್ಲಿ ನಮ್ಮಿ ಅಂತ ಭಕ್ತರಿಗೆಲ್ಲ ಇಷ್ಟಾತನ ಈಡೇರಿಸುವಂಥ ದೇವರೆಲ್ಲ ಎಲ್ಲರಿಗೂ ಅನುಗ್ರಹ ಮಾಡಬೇಕು. ಹಾಗೆ ಜೀರ್ಣೋದ್ಧಾರ ಕಾರ್ಯದಲ್ಲೆಲ್ಲ ಒಳ್ಳೆ ಎಲ್ಲರೆಲ್ಲ ಪ್ರಾಮುಖ್ಯವಾಗಿ ಪ್ರಾರ್ಥಿಸಿ ಧನ ಸಹಾಯ ಎಲ್ಲ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಮಾಡಬೇಕಂತ ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ರೀತಿ ಅನುಗ್ರಹ ಮಾಡಬೇಕಂತ ದೇವರ ಪ್ರಾರ್ಥನೆ. ಈ ಜಾಗದಲ್ಲಿ ಒಂದು ಚಂಡಿಕಾ ಯಾಗ ಅಂತುಂಟು, ಹರಕೆ ಒಂದು ಸುರುಗೆ ಹರಕೆ ಮಾರುಜೆ ಅಂತ ಅಂದರೆ 15 ದಿವಸಕ್ಕೆ ಒಂದು ಹರಕೆ ಮಾರುಜೆ ಆಗ್ತದೆ. ಅದು ಒಂದು ಮಂಗಳವಾರ ಬೇಟೆ ಬಿಟ್ಟು ಮತ್ತೊಂದು ಮಂಗಳವಾರ ಹರಕೆ ಮಾರುಜೆ ಎಲ್ಲ ದೇವರಲ್ಲಿ ಅರ್ಪಣೆ ಮಾಡ್ತಾರೆ. ಹಾಗೆ ಚಂಡಿಕಾ ಯಾಗ ಉಂಟಂತೆ ಈ ಜಾಗದಲ್ಲಿ, ಚಂಡಿಕಾ ಯಾಗ ಎಲ್ಲ ಮಾಡ್ತಾರೆ. ಹಾಗೆ ಹೂವಿನ ಪೂಜೆ, ಸರ್ವಸೇವೆ, ಗದ್ದಿ ಪೂಜೆ ಎಲ್ಲ ಸೇವೆ ಇನ್ನಿತರ. ಹಾಗೆ ನವರಾತ್ರಿ ಕಾಲದಲ್ಲಿ 3 ಹೊತ್ತು ಪೂಜೆ ಮಾಡ್ತಾರೆ, ಬೆಳಿಗ್ಗೆ ಉಷಾಕಾಲದಲ್ಲಿ ಲಲಿತಾರ್ಚನೆ, ಹಾಗೆ ಮಧ್ಯಾಹ್ನದಲ್ಲಿ ಮತ್ತು ಸಾಯಂಕಾಲದಲ್ಲಿ ಕಲ್ಪೋತ ಪೂಜೆ ಅಂತ ಉಂಟು, ಅದನ್ನೆಲ್ಲ ಮಾಡ್ತಿದ್ದಾರೆ. ಹಾಗೆ ವಿಶೇಷ ಆಗಲಿ, ಹಾಗೆ ಈ ಜಾಗದಲ್ಲಿ ಕೆಲವರೆಲ್ಲ ಕೆಲವು ಕಷ್ಟ ಎಲ್ಲ ನಿವಾಸಕರ ಈ ಜಾಗದಲ್ಲಿ ಆ ದೇವರ ಯಂತ್ರ ಎಲ್ಲ ಮನೆಯಲ್ಲಿ ತಗೊಂಡು ಹೋಗಿ ದೇವರೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ ಈ ಜಾಗದಲ್ಲಿ ದೇವರಿಗೆಲ್ಲ. ಹಾಗೆ ನಮ್ಮ ಜೀರ್ಣೋದ್ಧಾರೆಲ್ಲ ಆಗ್ತಿದ್ದಾರೆ, ಒಂದು ಶಿಲೆಗೆ 999 ರೂಪಾಯಿ, ಹಾಗೆ 10 ಶಿಲೆಗೆ 9,991 ರೂಪಾಯಿ, ಹಾಗೆ 100 ಶಿಲೆಗೆ 99,991 ರೂಪಾಯಿ, ಹಾಗೆ 1,000 ಶಿಲೆಗೆ 991,991 ರೂಪಾಯಿ. ಹಾಗೆ ದೇವರ ಭಕ್ತನಲ್ಲ ಶಿಲೆಯಲ್ಲಿ ಶಿಲೆ ಕೊಟ್ಟು ದೇವರ ಪ್ರಸಾದ ಎಲ್ಲ ದೇವರಲ್ಲಿ ಒಳ್ಳೆಯದು ಅನುಗ್ರಹ ಪ್ರಸಾದ ಎಲ್ಲ ತಗೊಳ್ಳಬೇಕು. ಟಿಪ್ಪು ಸುಲ್ತಾನನ ಮರಣ ನಂತರ ಬ್ರಿಟಿಷರ ವಶಕ್ಕೆ ಕೋಟೆ ಸೇರಿ ಹೋಯಿತು. ಟಿಪ್ಪು ಸುಲ್ತಾನನ ಕಾಲದ ಉಗ್ರಾಣಿಯೊಬ್ಬರು
ತಮ್ಮ ಹುದ್ದೆಯಲ್ಲೇ ಮುಂದುವರಿದು ಬ್ರಿಟಿಷರ ಕೈಕೆಳಗೆ ಕೋಟೆಯನ್ನ ನಿರ್ವಹಿಸುತ್ತಿದ್ದರು. ಅಲ್ಲಿ ಮಂಗಳವಾರ ಶುಕ್ರವಾರದ ರಾತ್ರಿಗಳಲ್ಲಿ ಕೋಟೆ ಪರಿಸರದಲ್ಲಿ ಮಲ್ಲಿಗೆ ಹೂವಿನ ಪರಿಮಳ ಬರುವುದು ಹಾಗೂ ಕೋಟೆಯ ಒಳಗಿನ ನಂದಿಕೆರೆಯಲ್ಲಿ ಸ್ನಾನ ಮಾಡುವ ಸದ್ದು ಕೇಳಿಬರುವುದು ಜನರ ಗಮನಕ್ಕೆ ಬರುತ್ತದೆ. ಈ ಕುರಿತಂತೆ ಉಗ್ರಾಣಿಗೂ ಮಾಹಿತಿ ಲಭಿಸಿತ್ತು. ಇದೇನೆಂದು ಪರೀಕ್ಷಿಸಲು ಒಂದು ಮಂಗಳವಾರ ರಾತ್ರಿ ಮುಸ್ಲಿಂ ಉಗ್ರಾಣಿ ಕೋಟೆಗೆ ಬರುತ್ತಾರೆ. ಅಲ್ಲಿ ಯಾರೂ ಇರಲಿಲ್ಲ. ಮಲ್ಲಿಗೆಯ ಪರಿಮಳ ಬರುತ್ತಿದೆ, ಸ್ನಾನ ಮಾಡುವ ಶಬ್ದ ಕೇಳಿಬರುತ್ತಿದೆ. ಸ್ನಾನ ಮಾಡುತ್ತಿರುವುದು ಮಹಿಳೆ ಎಂದು ಮನಗಂಡ ಉಗ್ರಾಣಿ, ಯಾರಮ್ಮ ನೀವು ಎಂದು ವಿಚಾರಿಸುತ್ತಾರೆ. ನಾನು ಕೋಟೆಯ ಮಾರಿ ಎಂಬ ಉತ್ತರ ಬರುತ್ತಿದೆ. ಕೋಟೆ ಈಗ ನಮಗಾಗಿದೆ ಎಂದು ಉಗ್ರಾಣಿ ಎಚ್ಚರಿಸಿದಾಗ, ನನಗೆ ಬೇರೆ ನೆಲೆ ತೋರಿಸಿಕೊಡು, ನಾನು ತೆರಳುತ್ತೇನೆ ಎಂಬುದು ಮಾರಿಯ ಆದೇಶ. ನಾನು ಮುಸ್ಲಿಂ, ನಾನು ನಿನ್ನನ್ನು ಹೇಗೆ ನೆಲೆಗೊಳಿಸಲಿ ಎಂದು ಉಗ್ರಾಣಿ ವಿನಂತಿಸಿಕೊಂಡಾಗ, ನಾಲ್ಕು ಜಾತಿಯ ಜನರನ್ನ ಸೇರಿಸು, ಒಂದು ತೆಂಗಿನಕಾಯಿ ಎಸೆ, ಅದು ಎಲ್ಲಿ ಬೀಳುತ್ತದೋ ಅಲ್ಲಿ ನನಗೆ ನೆಲೆಯನ್ನು ಸಾರ್ವಜನಿಕರು ರೂಪಿಸುತ್ತಾರೆ ಎಂದು ಮಾರಿ ಮಾರ್ಗದರ್ಶನ ನೀಡುತ್ತಾಳೆ. ಮಾರಿಯ ಆದೇಶದಂತೆ ನಾಲ್ಕು ಜಾತಿಯ 10 ಸಮಸ್ತರ ಸಮ್ಮುಖದಲ್ಲಿ ತೆಂಗಿನಕಾಯಿ ಹಾರಿಸಿದಾಗ ಅದು ಪಳ್ಳಪಟ್ಪು ಎಂಬಲ್ಲಿ ಬಿತ್ತು. ಅಲ್ಲಿ ಮಾರಿಯಮ್ಮ ನೆಲೆಗೊಂಡು ಸೀಮಿತ ಜನವರ್ಗದಿಂದ ಪೂಜೆಗೊಳ್ಳುತ್ತಿದ್ದವಳು ಮುಂದೆ ಸಮಷ್ಟಿಯ ಆರಾಧನಾ ಮೂರ್ತಿಯಾದಳು. ದೇವರಂದರೆ ಎಲ್ಲರಿಗೂ ಇದು ಒಳ್ಳೆ ಇದು ಸ್ಥಳ. ಇದು ಇಲ್ಲಿ ಕೆಲವು ಸಮಯದಿಂದ ಬರ್ತಾ ಇದ್ದಾರೆ. ಅವರ ಕಳೆಯನ್ನು ಯಾರೂ ಕೂಡ ಮರೆಯಲಿಕ್ಕಿಲ್ಲ. ಮತ್ತು ಅವರ ಕಳೆ ಅಂದರೆ ಎಲ್ಲವರು ಎಲ್ಲ ಜಾತಿಯವರು ಎಲ್ಲ ನಮ್ಮ ಕನ್ನಡ ಸ್ಟೇಟ್ನವರೆಲ್ಲ ಬಂದು ಇಲ್ಲಿ ಅವರ ಕೈ ಕಾಲಿಗೆ ಬಿದ್ದು ತಮಗೆ ಬರುವ ಕಷ್ಟವನ್ನು ಅವರಲ್ಲಿ ಕೇಳಿ ನಿವಾರಿಸಿಕೊಳ್ಳಲಿಕ್ಕೆ ಪ್ರಾರ್ಥಿಸುತ್ತಾರೆ. ನಾವು ಮುಂಬೈಯಿಂದ ಬಂದಿದ್ದೇವೆ. ಇಲ್ಲ, ಪ್ರತಿ ವರ್ಷ ಇಲ್ಲ. ಇಲ್ಲಿಗೆ ಬಂದರೆ ಈ ಸಲ ಇಲ್ಲಿಂದ ಕೈ ಮುಗಿದು ಇಲ್ಲಿಗೆ ಬಂದು ಕೈ ಮುಗಿದು ಹೋಗ್ತೇನೆ. ನಾನು ಇಲ್ಲಿ ಕೂಷ್ಮಂಡ ತಂಡದ ಸಂಚಾಲಕರಾಗಿ ನಾವು ಕರ್ತವ್ಯ ನಿರ್ವಹಿಸ್ತಿದ್ದೇವೆ. 9 ತಂಡಗಳನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು 7-7 ದಿವಸ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ದೇವಸ್ಥಾನದ ಹೊಸ ನವೀಕೃತ ದೇವಾಲಯದ ನಿರ್ಮಾಣಕ್ಕೆ ಹಣ ಸಂಗ್ರಹ ಮಾಡುವವರು ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ 9 ದುರ್ಗೆ ದೇವಿಯ 9 ಹೆಸರಿನಲ್ಲಿ 9 ಕೌಂಟರ್ ಮಾಡಿದ್ದಾರೆ. ಪ್ರತಿಯೊಂದು ಕೌಂಟರಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ವಾರ ಕೆಲಸ ಮಾಡ್ತಾರೆ. ಹಾಗೆ ನಮ್ಮ ಈ ಕಾಪು ಮಾರಿಗುಡಿಯ ಒಂದು ವಿಶೇಷತೆ ಏನಂದರೆ, ಭಾಳ ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ. ಕಾಪಿನಲ್ಲೊಟ್ಟಿಗೆ 3 ಮಾರಿಗುಡಿ ಇದೆ. ಒಂದು ಹಳೆ ಮಾರಿಯಮ್ಮ ದೇವಸ್ಥಾನ, ಮತ್ತೊಂದು ಹೊಸ ಮಾರಿಗುಡಿ, ಮತ್ತು ಕಲ್ಯ ಮಾರಿಗುಡಿ ಅಂತೇಳಿ 3 ಕಡೆ ಇದೆ. ಭಾಳ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ನಡೆಯುತ್ತಾ ಇದೆ. ಈಗಿಂದಲ್ಲ, ಸುಮಾರು ನನಗೆ 65 ವರ್ಷ ಆಗ್ತಾ ಇದೆ. ಆದರೂ ಅವತ್ತಿನಲ್ಲಿ ಭಾಳ ವಿಶೇಷವಾದಂಥ ಒಂದು ಶಕ್ತಿ ಇಲ್ಲಿ ಇದೆ. ಜನರ ಇಷ್ಟಾರ್ಥಗಳು ಕಷ್ಟಗಳು ಅದು ಬಹಳ ಪರಿಹಾರ ಆಗ್ತಾ ಇದೆ. ಜನ ಬೇರೆ ಬೇರೆ ಕಡೆಗಳಿಂದ ಬಾಂಬೆ ಇಲ್ಲಿ ಬೇಕಾದಷ್ಟು ಇಲ್ಲಿ ಡೊನೇಷನ್ ಕೊಡ್ತಾ ಇದ್ದಾರೆ. ನವರಾತ್ರಿ ಉತ್ಸವ, ಆಮೇಲೆ ನವರಾತ್ರಿ ಉತ್ಸವ ದೇವಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ಜಾನಪದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇದೆ. ವರ್ಷದಲ್ಲಿ 3 ಮಾರಿ ಪೂಜೆ ಆಗ್ತದೆ. ಜಾರ್ದೆ ಮಾರಿಪೂಜೆ, ಆಟಿ ಮಾರಿಪೂಜೆ, ಸುಗ್ಗಿ ಮಾರಿಪೂಜೆ ಅಂತೇಳಿ 3 ಮಾರಿಪೂಜೆ, 1 ವರ್ಷದಲ್ಲಿ 3 ಮಾರಿಪೂಜೆ ನಡೀತಾ ಇದೆ. ಸುಗ್ಗಿ ಮಾರಿಪೂಜೆ ಅಂದರೆ ಭಾಳ ವಿಶೇಷವಾದಂಥ ಮಾರಿಪೂಜೆ. ಅದು ಎಲ್ಲ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಜನ ಎಲ್ಲ. ಹಾಗಾಗಿ ಈ ಕ್ಷೇತ್ರ ಭಾಳ ಪ್ರಸಿದ್ಧವಾದಂಥ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನವರಾತ್ರಿ ಸಾಧಾರಣ ಒಂದು 5,000 ಮೇಲೆ ಇರ್ತಾರೆ ಜನ ಅಲ್ವಾ. ಈಗ ನಮ್ಮಲ್ಲಿ ಅದು ಗೊತ್ತಾಗೋದಿಲ್ಲ, ಬಂದಾಗೆ ಹೋಗ್ತಾ ಇರ್ತಾರೆ ಜನ. ಯಾಕೆಂದರೆ ರೋಡ್ ಸೈಡ್ ಅಲ್ಲ, ಹಾಗಾಗಿ ಅಷ್ಟು ಜನ ಬರ್ತಾರೆ. ಊಟ ಎಲ್ಲ ಇದೆ, ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ ಇಲ್ಲೆಲ್ಲ. ದೇವಿ ಅಂದರೆ ಇಲ್ಲಿ ಜನರ ಕಷ್ಟಗಳು ಏನಿದೆ ಅದು ಪರಿಹಾರ ಆಗ್ತದೆ. ಇಲ್ಲಿ ಈ ದೇವಿಯ ಒಂದು ಸ್ಮರಣೆ ಮಾಡುವುದರಿಂದ, ದೇವಿಯ ಆರಾಧನೆ ಮಾಡುವುದರಿಂದ ಜನರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಹಾಗಾಗಿ ಇಲ್ಲಿ ಭಾಳ ಪ್ರಸಿದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಪ್ರತಿ ಮಂಗಳವಾರ ಮಾರಿಯಮ್ಮನ ಸನ್ನಿಧಿ ಭಕ್ತರ ಆಗಮನದಿಂದ ಕೂಡಿರುತ್ತದೆ.
ಬೆಳಗ್ಗೆ ಅಲಂಕಾರ ಪೂಜೆ, ಮಧ್ಯಾಹ್ನ ಲಲಿತಾ ಅರ್ಚನಾ ಪೂಜೆ, ಮಧ್ಯಾಹ್ನ 3 ಗಂಟೆಯಿಂದ ದರ್ಶನ ಸೇವೆ ಮತ್ತು ತುಲಾಭಾರ ಸೇವೆ ನಡೆಯುತ್ತದೆ. ಬಹಳ ಶಕ್ತಿ ಪ್ರಧಾನ ದೇವಿಯಾದ ಶ್ರೀ ಮಾರಿಗುಡಿ ದೇವಸ್ಥಾನದ ಮಾರಿಯಮ್ಮ ಭಕ್ತರ ಅಭೀಷ್ಟಗಳನ್ನು ಪೂರೈಸುವ ಮಹಾತಾಯಿ. ದೇವಸ್ಥಾನಕ್ಕೆ ಬರುವ ಭಕ್ತರು ಮಾರಿಯಮ್ಮನ ಕುರಿತಾಗಿ ಬಹಳ ಭಕ್ತಿಯಿಂದ ಮಾತನಾಡುತ್ತಾರೆ. ಎಲ್ಲ ದೈಜಿ ವರ್ಲ್ಡ್ದ ಪ್ರೇಕ್ಷಕರಿಗೆ ನಮ್ಮ ನಮಸ್ಕಾರ. ಯಾನ್ ಶರತ್ ಶೆಟ್ಟಿ, ಬಂಟಗಲ್ಡು ಬತ್ತೀನ್, ಹೇರೂರ್ ಸಾನಂದ ಮನೆ. ಅಂಚ ಆದ ಇತ್ತೆ ನವರಾತ್ರಿ ಬಗ್ಗೆ ಯಾನ್ ಮಾರಿಗುಡಿ ಮೂಲ್ ಬತ್ತೀನ್. ಮಾರಿ ಗುಡಿ ತವನ್ನ ಅಪ್ಪನ ಸನ್ನಿಧಿಯುಡು ಪೂರ ಲಾಯ್ಕೆ ಆವೊಂದುಂಡು. ಒಂದು ವರ್ಮ ದಿನತ ನವರಾತ್ರಿಗೆ ಇಂಕುಲ್ ಪ್ರತಿ ವರ್ಷಲ ಆಂಡ್ ಇಂಕುಲ್ ಬರ್ಪ ಇದಿಂಡ ಏಪಲ ಊರು ಬತ್ತಿನ ಇಂಕುಲ್ ಏಪ ಮೂಲ್ ಸೇವೆ ಕೊರ್ಪ ಅಪ್ಪನ ಸೇವೆಗೆ ಅಪ್ಪ ಇಂಕ್ ಲಾಯ್ಕ್ ಮಲ್ದುಂಡು. ಐಕ್ ಪ್ರತಿ ವರ್ಷ ಮೂಲ್ ಬತ್ತಿನ ಮೂಲ್ ಬತ್ತದೆ ಪೋಪ ಒಂಜಿ ವರ್ಷಲ ಅಂಚ ಆತಜಿ ಕಿ ಓ ಬೊಯ್ದು ಜಾ ಯಾನ್ ಪುಟ್ಟದಿನ ಮಾತ್ರ ಬೊಂಬೈ ಡಾಂಡಲ ಮೂಲ್ ಪ್ರತಿ ವರ್ಷ ಬರ್ಪ ಬತ್ತದ ಮೂಲ್ ಅಪ್ಪನ ಸೇವೆಗೆ ಅಪ್ಪ ಲಾಯ್ಕ್ ಸನ್ನಿಧಿ ಇಂಕ್ ಒಂದು ಕೊಡ್ತುಂಡು. ಇತ್ತೆ ಪೊಸಾತ್ ಒಂದು ಮಂದಿರಲ್ಲಿ ಹಾವೊಂದುಂಡು. ತೊ ಐಕ್ ಪೂರ ಸೇರ್ದು ಒಂಜಿ ಲಾಯ್ಕ್ ಸೇವಾ ಮಲ್ಪಾದ ಒಂಜಿ ಲಾಯ್ಕ್ ಗ್ರಾಮ ಕುಟುಂಬ ಪೂರ ಕರ್ನಾಟಕ ಇದು ರಾಜ್ಯೋಗ ಲಾಯ್ಕ್ ಆದ ಬಪ್ಪಿನ ಅವೇನ ಶುಭಾಶಯಕ್ಕೇನೊಂದಿಲ್ಲ. ಥ್ಯಾಂಕ್ ಯು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಈಗಾಗಲೇ ನಡೆಯುತ್ತಿದ್ದು ಮಾರಿಯಮ್ಮನ ಸನ್ನಿಧಾನ ನವೀಕೃತಗೊಳ್ಳಲಿದೆ. ಇಡೀ ರಾಜ್ಯಕ್ಕೆ ಮಾದರಿ ಧಾರ್ಮಿಕ ಕ್ಷೇತ್ರವಾದ ಹೊಸ ಮಾರಿಗುಡಿ ಇನ್ನು ಮುಂದೆ ಬಹಳ ಸುಂದರವಾಗಿ ಮೂಡಿಬರಲಿದೆ. ಇತಿಹಾಸ ಪ್ರಸಿದ್ಧ ಕಾಪುವಿನ ಹೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದ ಬಗ್ಗೆ ಪ್ರಶಾಂತ್ ಶೆಟ್ಟಿಯವರ ಮಾತಿದು. ಇಲ್ಲಿ ಜೀರ್ಣೋದ್ಯ ತುಂಬ ಪ್ರಮಾಣದಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ. ಜೀರ್ಣೋದ್ಧಾರಕ್ಕೆ ಮಾರಿಯಮ್ಮನಿಗೆ ಇಳಿಕಲ್ ರೆಡ್ ಶಿಲೆಯಿಂದ ಜೀರ್ಣೋದ್ಧಾರ ಮಾಡದೇ ಇದ್ದರೆ ಇದು ಮೋಸ್ಟ್ಲಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಇಳಿಕಲ್ ಕೆಂಪು ಶಿಲೆಯಿಂದ ಆಗ್ತಾ ಇರುವಂಥ ಪ್ರಥಮ ದೇವಸ್ಥಾನ ಅನಿಸ್ಬೋದು. ಹಾಗೆಯೇ ಅದು ಹೊರಗಡೆ ಸಹ ಪಾಲಿಶ್ ಎಲ್ಲ ಸೈಡ್ ಅಂದರೂ ಪಾಲಿಶನ್ನು ಮಾಡ್ತಾಯಿದ್ದಾರೆ. ಅದು ಪ್ರಪ್ರಥಮವಾಗಿ ಮಾಡ್ತಾಯಿದ್ದಾರೆ. ಸುಮಾರು ಒಂದು 30 ಕೋಟಿ ವೆಚ್ಚದಲ್ಲಿ ಈ ಜೀರ್ಣೋದ್ಧಾರ ಆಗ್ತಾ ಇದೆ. ಇದರಲ್ಲಿ ನಾನು ಕೆಂಪು ಶಿಲೆಯನ್ನು ದೇವಸ್ಥಾನ ಮಾರಿಯಮ್ಮನಿಗೆ ನಾನು ಸಪ್ಲೈ ಮಾಡ್ತಾಯಿದ್ದೇನೆ. ಹಾಗೇನು ಪಾಲಿಶಿಂಗ್ ಕಾಂಟ್ರಾಕ್ಟ್ ನನಗೂ ಇದೆ. ಅದನ್ನು ಪಾಲಿಶಿಂಗನ್ನು ತುಂಬ ಪ್ರಮಾಣದಲ್ಲಿ ಮಾಡ್ತಾಯಿದ್ದೇವೆ. ಹಾಗೆಯೇ ಮಾರಿಗುಡಿ ತುಂಬ ಇತಿಹಾಸ ಪ್ರಸಿದ್ಧವಾದ ಮಾರಿಗುಡಿ. ಇದು ಸುಮಾರು 1,000 ಹಳ್ಳಿಗಳಿಗೆ ಸಂಬಂಧಪಟ್ಟಿದ್ದು ಇಲ್ಲಿಗೆ ಭಕ್ತಾದಿಗಳು ತುಂಬ ಜನ ಬರ್ತಾಯಿದ್ದಾರೆ. ತುಂಬ ಹೊರ ಜಿಲ್ಲೆಯಿಂದ, ಒಳ ಜಿಲ್ಲೆ ಉಡುಪಿಯಿಂದ, ಹೊರಗಡೆ ಜಿಲ್ಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮಂಗಳೂರು, ಬೇರೆ ಬೇರೆ ಕಡೆಯಿಂದ ತುಂಬ ಜನ ಭಕ್ತಾದಿಗಳು ಈ ಮಾರಿಯಮ್ಮನ ನಂಬಿದ್ದಾರೆ. ಹಾಗೂ ಮಾರಿಯಮ್ಮನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇಲ್ಲಿ ವರ್ಷಕ್ಕೊಮ್ಮೆ ಸುಗ್ಗಿ ಮಾರಿಪೂಜೆ ಆಗ್ತದೆ. ಸುಗ್ಗಿ ಮಾರಿಪೂಜೆಗೆ ತುಂಬ ಲಕ್ಷಾಂತರ ಮಂದಿ ಭಕ್ತಾದಿಗಳು ಒಂದು ವಾರದ ಮಟ್ಟಿಗೆ ಬಂದು ಇಲ್ಲಿ ದೇವರ ಸೇವೆ ಮಾಡಿ, ದೇವರ ಪೂಜೆ ಮಾಡಿ, ದೇವರ ಅನುಗ್ರಹ ಪಡೆದು ಹೋಗುತ್ತಿದ್ದಾರೆ. ಇದು ತುಂಬ ದಕ್ಷಿಣ ಭಾರತದಲ್ಲಿ ಅತಿ ಉತ್ತಮವಾದ ಇಳಿಕಲ್ ಶಿಲೆಯಿಂದ ಮಾಡುವಂಥ ದೇವಸ್ಥಾನ ತುಂಬ ಚೆನ್ನಾಗಿ ಬರುತ್ತೆ. ಇದು ದೇವಸ್ಥಾನದ ಕಮಿಟಿಯವರ ಪ್ರಕಾರ ಇನ್ನೂ 1 ವರ್ಷ ತಗೊಳ್ಬೋದು, ಹೆಚ್ಚು ಸುಮಾರು 1 ವರ್ಷ ತಗೋಬೋದು. ಅದು ತುಂಬ ಅಂದರೆ ಇಳಿಕಲ್ ರೆಡ್ ಕಲರ್ ಕಲ್ಲು ಆಗೋದು ಶಿಲೆ ಆದ್ದರಿಂದ ತುಂಬ ಕಠಿಣವಾದ ಶಿಲೆ ಅದು. ಅದು ಪ್ರಸಿದ್ಧವಾಗಿ ಪ್ರಪಂಚದಲ್ಲೇ ಪ್ರಥಮವಾಗಿರುವಂಥ ಅಷ್ಟು ಕಠಿಣವಾದ ಶಿಲೆ ಅದು. ಅದನ್ನು ಕಾರ್ವಿಂಗ್ ಮಾಡಲಿಕ್ಕೆ, ಪಾಲಿಶಿಂಗ್ ಮಾಡಲಿಕ್ಕೆ ತುಂಬ ಟೈಮ್ ತುಂಬ ಸಮಯ ತಗೊಳ್ಳುತ್ತದೆ. ಆದ್ದರಿಂದ ಇನ್ನೂ 1 ವರ್ಷ ಆಗ್ಬೋದು, ಹೆಚ್ಚು ಕಡಿಮೆ 1 ವರ್ಷ ಆಗ್ಬೋದು. ಇದು ನವರಾತ್ರಿ ಸಮಯದಲ್ಲಿ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತದೆ. ಉತ್ಸವದ ಸಮಯದಲ್ಲಿ ಈ ಸನ್ನಿಧಿಗೆ ಆಗಮಿಸುವ ಭಕ್ತರ ಸಂಖ್ಯೆ ಅಪಾರ. ವಿವಿಧ ಜಿಲ್ಲೆಗಳಲ್ಲಿ ಈಕೆಯನ್ನು ನಂಬಿರುವ ಭಕ್ತರಿದ್ದಾರೆ. ನವರಾತ್ರಿಯ ಸಮಯದಲ್ಲಿ ಅವರೆಲ್ಲರೂ ಇಲ್ಲಿಗೆ ಆಗಮಿಸುತ್ತಾರೆ. 10 ದಿನಗಳ ಕಾಲ ಜಾತ್ರೆಯಂತೆ ಭಾಸವಾಗುತ್ತದೆ ಇಲ್ಲಿ. ನವರಾತ್ರಿಯ ಈ ದಿನದಂದು ಮಾರಿಯಮ್ಮನ ಕ್ಷೇತ್ರದ ಬಗ್ಗೆ ತಿಳಿದು ನಾವು ಕೂಡ ಪಾವನರಾದೆವು.
ಎಲ್ಲರಿಗೂ ಕೂಡ ಮಾರಿಯಮ್ಮ ಒಳಿತು ಮಾಡಲಿ ಎಂದು ಆಶಿಸೋಣ. ವೀಕ್ಷಕರೇ, ಶ್ರೀದೇವಿ ಸಾನ್ನಿಧ್ಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕಾಪುವಿನ ಶ್ರೀ ಹೊಸ ಮಾರಿಕುಡಿ ದೇವಸ್ಥಾನದ ದರ್ಶನವನ್ನ ಮಾಡಿಸಿದೆವು. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಾರಿಯಮ್ಮ ನಿಮ್ಮೆಲ್ಲರಿಗೂ ಕೂಡ ಒಳಿತು ಮಾಡಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ದೈಚಿಗರ್ಡ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಚಿವರ್ಡ್ 24x7.